ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಸೃಷ್ಟಿಯಾಗಿದ್ದಂತ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಲ್ಲಿ ಕಾಂಗ್ರೆಸ್ನ ನಾಯಕರು ಯಶಸ್ವಿಯಾಗಿದ್ದಾರೆ. ಕಾರಣ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಕೊನೆಗೂ ಕೂಡ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಮಣಿದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಅವರೇ ನಾಮಪತ್ರವನ್ನು ಸಲ್ಲಿಸಿದ್ದು ಅದನ್ನು ವಾಪಸ್ ಪಡೆದಿದ್ದಾರೆ. ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರ ಒತ್ತಡಕ್ಕೆ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಮಣಿದಿದ್ದಾರೆ. ಚಿಕ್ಕಪೇಟೆಯ ಬಂಡಾಯ ಅಭ್ಯರ್ಥಿಯಾಗಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಕಣದಲ್ಲಿದ್ದರು. ಫೋನ್ ಮಾಡಿ ಮಾತನಾಡಿದ್ರಂತೆ ರಣದೀಪ್ ಸುರ್ಜೇವಾಲಾ ಜೊತೆಗೆ ರಾಮಲಿಂಗಾರೆಡ್ಡಿ ಇವರಿಬ್ಬರ ಒತ್ತಡದ ಕಾರಣಕ್ಕಾಗಿ ಅವರು ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಆಪ್ತರ ಜೊತೆ ಚರ್ಚಿಸಿದ ಬಳಿಕ ನಾಮಪತ್ರ ವಾಪಸ್ ಪಡೆಯುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಮೂಲಕ ಆರ್ಬಿ ದೇವರಾಜ್ ಅವರಿಗಿದ್ದಂತ ಸಮಸ್ಯೆ ಏನಿದೆ ಅದು ಬಗೆಹರಿದಿದೆ. ಅಂದ್ರೆ ಪಕ್ಷದ ಒಳಗಿದ್ದಂತ ಸಮಸ್ಯೆ ಬಗೆಹರಿದಂತೆ ಕಾಣಿಸ್ತಾರೆ. ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನ ಟಿಕೆಟ್ ಡಿಕ್ಲೇರ್ ಆಗೋದಕ್ಕಿಂತ ಮುಂಚಿತವಾಗಿ ಅವರು ನಾಮಪತ್ರವನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸಲ್ಲಿಸಿದ್ದಾರೆ. ಆ ನಂತರ ಆರ್ವಿ ದೇವರಾಜ್ ಅವರಿಗೆ ಟಿಕೆಟ್ ಅನೌನ್ಸ್ ಆಯಿತು. ಆರ್ವಿ ದೇವರಾಜ್ ಅವರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದರು. ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಕಣದಲ್ಲಿದ್ದರೆ ಒಂದಿಷ್ಟು ಮತಗಳ ವಿಭಜನೆಯಾಗಿ ಅದು ಉದಯ ಗರುಡಾಚಾರ್ಯ ಅವರಿಗೆ ಲಾಭ ಆಗುತ್ತೆ ಅನ್ನುವಂಥ ರಾಜಕೀಯ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವಲ್ಲಿ ಅಥವಾ ವಾಪಸ್ ಪಡೆಯೋದ್ರಲ್ಲಿ ಮನವೊಲಿಸೋದ್ರಲ್ಲಿ ಕಾಂಗ್ರೆಸ್ನ ನಾಯಕರು ಯಶಸ್ವಿಯಾಗಿದ್ದಾರೆ. ಸ್ವತಃ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರೇ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಆ ನಂತರ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರೂ ಆಗಿರುವಂಥ ಬಿಟಿಎಂ ಶಾಸಕ ರಾಮಲಿಂಗಾರೆಡ್ಡಿ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವರ ಪತಿ ಮಲ್ಲಿಕಾರ್ಜುನ್ ರಾಮಲಿಂಗಾರೆಡ್ಡಿ ಅವರ ಆಪ್ತರು. ರಾಮಲಿಂಗಾರೆಡ್ಡಿ ಅವರ ಮಾತನ್ನು ಕೇಳಿದಂಥ ಗಂಗಾಂಬಿಕಾ ಮಲ್ಲಿಕಾರ್ಜುನ್ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಆರ್ ವಿ ದೇವರಾಜ್ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಉದಯ್ ಗರುಡಾಚಾರ್ ಬಿಜೆಪಿಯ ಅಭ್ಯರ್ಥಿ, ಶಾಸಕರು ಕೂಡ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಸ್ಥಿತಿ ಇದೆ ಈ ಕ್ಷೇತ್ರದಲ್ಲಿ. ಗಂಗಾಂಬಿಕೆಯವರು ನಿಂತಿದ್ರೆ ಓಟ್ ವಿಭಜನೆಯಾಗಿ ಅದರ ಲಾಭ ಉದಯ್ ಗರುಡಾಚಾರ್ ಆಗುವಂಥ ಸಾಧ್ಯತೆಗಳಿತ್ತು. ಅವರು ತೆಗೆದುಕೊಳ್ಳುವಂಥ ಗಂಗಾಂಬಿಕೆಯವರು ತೆಗೆದುಕೊಳ್ಳುವಂಥ ಪ್ರತಿಯೊಂದು ಓಟು ಕೂಡ ಅದು ಕಾಂಗ್ರೆಸ್ನ ಓಟ್ ಆಗಿರ್ತಿತ್ತು. ಆ ಕಾರಣಕ್ಕಾಗಿ ಕಾಂಗ್ರೆಸ್ ಇಲ್ಲಿ ಮನವೊಲಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಿ ಇವತ್ತು ಕೊನೆಯ ದಿನ ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ, ಕೊನೆಯ ದಿನ ನಾಮಪತ್ರವನ್ನು ಹಿಂಪಡೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಯಶಸ್ವಿಯಾಗಿದೆ ಕಾಂಗ್ರೆಸ್. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಈ ಮನವೊಲಿಸುವಂಥ ಪ್ರಕ್ರಿಯೆ ಯಾವ ರೀತಿ ಸಾಕ್ತು? ಏನಾದರೂ ಭರವಸೆಯನ್ನು ಕೊಡಲಾಯ್ತಾ ಗಂಗಾಂಬಿಕೆಯವರಿಗೆ? ರಕ್ಷತ್, ಬಹಳ ಮುಖ್ಯವಾಗಿರುವಂಥದ್ದು ಇವತ್ತು ನಾಮಪತ್ರ ವಾಪಸ್ ತೆಗೆದುಕೊಳ್ಳಲು ಕೊನೆಯ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರು ಯಾರು ಇಳಿದಿದ್ದಾರೆ ಅವರೆಲ್ಲರನ್ನು ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ಕೂಡ ಖುದ್ದು ಎಐಸಿಸಿ ನಾಯಕರಿಂದ ಆಗ್ತಾ ಇರುವಂಥದ್ದು. ಸೊ ಈಗಷ್ಟೇ ಕೂಡ ಗಂಗಾಂಬಿಕೆ ಅಂದರೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಬಂಡಾಯಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಗಂಗಾಂಬಿಕೆ ಅವರ ಮನವೊಲಿಸುವಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿದ್ದಾರೆ. ಒಂದು ಹಂತದಲ್ಲಿ ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು. ಅದಕ್ಕಿಂತಲೂ ಕೂಡ ಅಧಿಕೃತವಾಗಿ ಅಭ್ಯರ್ಥಿಯನ್ನು ಘೋಷಿಸುವುದಕ್ಕೂ ಮೊದಲೇ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದರು. ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಸೊ ಅಧಿಕೃತ ಅಭ್ಯರ್ಥಿಯಾಗಿ ಆರ್ ವಿ ದೇವರಾಜ್ ಅವರ ಎದುರು ಬಂಡಾಯ ಅಭ್ಯರ್ಥಿಯಾಗಿ ಗಂಗಾಂಬಿಕೆ ಅವರು ಉಳಿದುಕೊಂಡಿದ್ದರು. ಇವತ್ತು ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂಥ ಹಿನ್ನೆಲೆಯಲ್ಲಿ ಖುದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಅದಷ್ಟೇ ಅಲ್ಲ ವಿವಿಧ ಮಠಗಳು ಲಿಂಗಾಯತ ಸಮುದಾಯದ ಮಠಗಳ ಮಠಾಧೀಶರಿಂದಲೂ ಕೂಡ ಅವರಿಗೆ ಒತ್ತಡ ಹಾಕಿಸಿ ನಾಮಪತ್ರವನ್ನು ಕೂಡ ವಾಪಸ್ ತೆಗೆದುಕೊಳ್ಳೋದಕ್ಕೆ ಒಂದು ಅಂತಿಮ ಆಗಿರುವಂಥದ್ದು ಅಂತಕ್ಕಂಥದ್ದು ಕೂಡ ಮಾಹಿತಿ ಕೇಳಿಬರ್ತದೆ. ಸುತ್ತೂರು ಶ್ರೀಗಳಾಗಿರ್ಬೋದು, ಸಿದ್ಧಗಂಗಾ ಮಠದ ಶ್ರೀಗಳಾಗಿರ್ಬೋದು, ಅವರಿಂದಲೂ ಕೂಡ ದೂರವಾಣಿ ಮೂಲಕ ಅವರಿಗೆ ಒತ್ತಡ ಹಾಕಿಸಿ ನಾಮಪತ್ರ ವಾಪಸ್ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಖುದ್ದು ಗಂಗಾಂಬಿಕೆ ಅವರೇ ಒಂದು ಪತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಎಐಸಿಸಿ ನಾಯಕರಾಗಿರ್ಬೋದು, ರಾಜ್ಯ ನಾಯಕರು ಮತ್ತು ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಮಠದ ಶ್ರೀಗಳ ಮಾತಿಗೆ ನಾನು ಒಪ್ಪಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ತಿದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಹಾಗಾಗಿ ಇವತ್ತು ಅವರು ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಈ ಮೂಲಕ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತಲೆನೋವಿಗೆ ಕಾರಣ ಆಗಿದ್ದಂತಹ ಒಂದು ಬಂಡಾಯ ಏನಿತ್ತು ಅದು ಶಮನ ಆದಂತೆ ಆಗಿರುವಂಥದ್ದು. ಸೊ ಆದರೆ ಯಾವ ರೀತಿಯಲ್ಲಿ ಅವರು ಮನವೊಲಿಸಿದ್ದಾರೆ, ಏನೆಲ್ಲ ಭರವಸೆಗಳನ್ನ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ ಕೂಡ ಲಿಂಗಾಯತ ಸಮುದಾಯಕ್ಕೆ ಬೆಂಗಳೂರಿನಲ್ಲಿ ಎರಡು ಕ್ಷೇತ್ರಗಳಿಗೆ ಟಿಕೆಟ್
ಕೊಡಬೇಕು ಅನ್ನುವಂತ ಒತ್ತಡವನ್ನ ವೀರಶೈವ ಮಹಾಸಭಾ ಹಾಕಿತ್ತು. ಒಂದು ರಾಜಾಜಿನಗರ ಮತ್ತೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಎರಡೂ ಕ್ಷೇತ್ರಗಳಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಸಿಗದೆ ಇರುವಂತದ್ದು ಕೂಡ ಆಗಿದೆ. ಹಾಗಾಗಿ ಒಂದಷ್ಟು ಭರವಸೆಗಳನ್ನ ಕೂಡ ಗಂಗಾಂಬಿಕೆ ಅವರಿಗೆ ಕೊಟ್ಟಿದ್ದಾರೆ ಅಂತಕಂತ ಮಾತುಗಳು ಕೇಳಿ ಬರ್ತಿದ್ದೇವೆ. ಆದರೆ ಯಾವ ರೀತಿಯ ಭರವಸೆಗಳು ಅನ್ನುವಂತದ್ದು ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.